ಕೆಜಿಎಫ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ಇಮೇಜ್ ಅನ್ನು ತಂದುಕೊಟ್ಟಿದೆ. ಕೆಜಿಎಫ್ ಚಾಪ್ಟರ್ 1 ಹಾಗೂ ಕೆಜಿಎಫ್ ಚಾಪ್ಟರ್ 2 ಎರಡು ಸಿನಿಮಾಗಳು ಮೆಗಾ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿವೆ. ಈ ಸಿನಿಮಾ ಮೂಲಕ ಯಶ್, ಪ್ರಶಾಂತ್ ನೀಲ್ ಹಾಗೂ ನಿರ್ಮಾಣ ಸಂಸ್ಥೆ ಒಂಬಳೆ ಫಿಲ್ಮ್ಸ್ ಜಾಗತಿಕ ಮಟ್ಟದಲ್ಲೂ ಸದ್ದು ಮಾಡಿವೆ. ಕೆಜಿಎಫ್ ಚಾಪ್ಟರ್ 2 ಬಾಕ್ಸ್ ಆಫೀಸ್ನಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡುತ್ತಿದ್ದಂತೆ ಕೆಜಿಎಫ್ ಚಾಪ್ಟರ್ 3 ಬಗ್ಗೆ ಚರ್ಚೆ ಆರಂಭ ಆಗಿತ್ತು. ಅದಕ್ಕೆ ಕಾರಣ ಕೆಜಿಎಫ್ 2 ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್. ಇನ್ನೇನು ಸಿನಿಮಾ ಮುಗಿತು ಅನ್ನುವಾಗಲೇ ಚಿಕ್ಕದೊಂದು ಹಿಂಟ್ ಕೊಟ್ಟಿದ್ದಾರೆ. ಅಲ್ಲಿಂದ ಚಾಪ್ಟರ್ 3 ನು ಬರುತ್ತೆ ಅನ್ನೋದು ಅಭಿಮಾನಿಗಳಿಗೆ ಕನ್ಫರ್ಮ್ ಆಗಿತ್ತು. ಹಿಂದೊಮ್ಮೆ ಒಂಬಳೆ ಫಿಲ್ಮ್ಸ್ ನಿರ್ಮಾಪಕ ವಿಜಯ್ ಕಿರಗಂದೂರು ಕೆಜಿಎಫ್ ಚಾಪ್ಟರ್ 3 ಶೀಘ್ರದಲ್ಲೇ ಆರಂಭ ಆಗುತ್ತೆ ಎಂದು ಸುಳಿವು ನೀಡಿದ್ದರು. ಆ ವೇಳೆ ನಿರ್ಮಾಣ ಸಂಸ್ಥೆ ಸದ್ಯಕ್ಕೆ ಸಿನಿಮಾ ಆರಂಭ ಆಗುತ್ತಿಲ್ಲ ಎಂದು ಹೇಳಿ ಅಭಿಮಾನಿಗಳಿಗೆ ನಿರಾಸೆ ಮಾಡಿದ್ದರು. ಆದರೀಗ ಖುಷಿ ಪಡುವ ಸುದ್ದಿಯೊಂದಿದೆ. ಕೆಜಿಎಫ್ 3 ಪ್ರೊಡಕ್ಷನ್ ಕೆಲಸ ಇದೇ ವರ್ಷದಿಂದ ಆರಂಭ ಆಗುತ್ತಿದೆ. ಕೆಜಿಎಫ್ ಚಾಪ್ಟರ್ 3 ಗೆ ಯಾರೆಲ್ಲ ಕಾಯುತ್ತಿದ್ದೀರೋ ಅವರಿಗೆಲ್ಲ ಖುಷಿ ವಿಷಯ ಒಂದಿದೆ. ಕೆಜಿಎಫ್ 3 ಗಾಗಿ ಇನ್ನು 5-6 ವರ್ಷ ಕಾಯಬೇಕಾಗಿಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಸಿನಿಮಾ ಆರಂಭ ಆಗುತ್ತಿದೆ. ಇದೇ ಡಿಸೆಂಬರ್ ನಿಂದ ಸಿನಿಮಾದ ಪ್ರೊಡಕ್ಷನ್ ಕೆಲಸ ಆರಂಭ ಆಗಲಿದ್ದು ಪ್ರಶಾಂತ್ ನೀಲ್ ಸ್ಕ್ರಿಪ್ಟ್ ಗೆ ಕೈ ಹಾಕುತ್ತಿದ್ದಾರೆ ಎನ್ನಲಾಗುತ್ತಿದೆ. ಈ ವಿಷಯವನ್ನ ಅಧಿಕೃತ ಎಂದು ರಾಷ್ಟ್ರೀಯ ಮಾಧ್ಯಮಗಳು ಪ್ರಕಟಿಸಿವೆ. ಕೆಜಿಎಫ್ ಚಾಪ್ಟರ್ 3 ಸಿನಿಮಾ ಸ್ಕ್ರಿಪ್ಟ್ ಕೆಲಸ ಇದೇ 2023 ರ ಡಿಸೆಂಬರ್ ನಿಂದ ಆರಂಭ ಆಗುತ್ತಿದ್ದರೆ ಸಿನಿಮಾದ ಶೂಟಿಂಗ್ 2024 ರಲ್ಲಿ ಶುರುವಾಗುತ್ತಿದೆ. ಯಶ್ ಮುಂದಿನ ವರ್ಷ ಕೆಜಿಎಫ್ 3 ಚಿತ್ರತಂಡದೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಅಲ್ಲದೆ ಸಿನಿಮಾವನ್ನ 2025 ರಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡುವುದಕ್ಕೆ ಒಂಬಳೆ ಫಿಲ್ಮ್ಸ್ ನಿರ್ಧರಿಸಿದೆ. ಇಲ್ಲಿಂದ ಯಶ್ ಅಭಿಮಾನಿಗಳಿಗೂ ಖುಷಿ ವಿಷಯವೊಂದು ಸಿಕ್ಕಂತಾಗಿದೆ. ಪ್ರಶಾಂತ್ ನೀಲ್ ಸದ್ಯ ಪ್ರಭಾಸ್ ನಟಿಸಿರುವ ಸಲಾರ್ ಸಿನಿಮಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದು ಪ್ರಶಾಂತ್ ನೀಲ್, ಪ್ರಭಾಸ್ ಹಾಗೂ ಒಂಬಳೆ ಫಿಲ್ಮ್ಸ್ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಮೊದಲ ಸಿನಿಮಾ. ಕೆಜಿಎಫ್ 2 ಬಳಿಕ ಸೆಟ್ಟೇರಿದ್ದ ಸಿನಿಮಾವೀಗ ರಿಲೀಸ್ ಗೆ ರೆಡಿಯಾಗಿದೆ. ಡಿಸೆಂಬರ್ 22 ರಂದು ಸಿನಿಮಾ ಅದ್ದೂರಿಯಾಗಿ ವಿಶ್ವದಾದ್ಯಂತ ಬಿಡುಗಡೆಯಾಗುತ್ತಿದೆ. ಇತ್ತ ಯಶ್ 19ನೇ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಮೂಲಗಳ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಯಶ್ 19ನೇ ಸಿನಿಮಾ ಅನೌನ್ಸ್ ಆಗುತ್ತಿದೆ. ಡಿಸೆಂಬರ್ ತಿಂಗಳಿಂದ ಸಿನಿಮಾ ಶೂಟಿಂಗ್ ಶುರುವಾಗುತ್ತಿದೆ. ಆದರೆ ಈ ಬಗ್ಗೆ ಯಶ್ ಇನ್ನೂ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿಲ್ಲ. ಇಂಡಸ್ಟ್ರಿ ಲೆಕ್ಕಾಚಾರದ ಪ್ರಕಾರ ಯಶ್ 19ನೇ ಸಿನಿಮಾವನ್ನು ಮುಗಿಸುತ್ತಿದ್ದಂತೆ ಕೆಜಿಎಫ್ ಚಾಪ್ಟರ್ 3 ಗ್ರ್ಯಾಂಡ್ ಆಗಿ ಸೆಟ್ ಇರುತ್ತೆ ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.